ನಾನು ಒಂದು ಹುಲಿನ ಬುಕ್ ಮಾಡಿದ್ದೆ ಅದಕ್ಕೆ ಮುಖ್ಯ ಪಾತ್ರ ಆದ್ದರಿಂದ ಟೈಗರೇ ಮುಖ್ಯ ಪಾತ್ರ ಅದರ ಜೊತೆಗೆ ನಾನು ಬೇರೆ ಪಾತ್ರಗಳನ್ನ ಕ್ಯಾಸ್ಟಿಂಗ್ ಮಾಡ್ತಾಯಿದ್ದೆ ಇನ್ನೂ ಶೂಟಿಂಗ್ ಶುರು ಆಗಿರಲಿಲ್ಲ ಆಗ ಕ್ಯಾಸ್ಟಿಂಗ್ ಮಾಡ್ತಾಯಿದ್ದೆ ಕ್ಯಾಸ್ಟಿಂಗ್ ಮಾಡಬೇಕಾದ್ರೆ ನನಗೆ ಮೊದಲು ಅನಿಸಿದ್ದು ನಮ್ಮ ರಜನಿಕಾಂತ್ನ ಅದರಲ್ಲಿ ಹೀರೋ ಆಗಿ ಮಾಡಬೇಕು ಅಂತ ಯಾಕಂದರೆ ನಾನು ಅವನು ಇನ್ಸ್ಟಿಟ್ಯೂಟಿಂದ ಮುಗಿಸ್ಕೊಂಡು ಬಂದ ಮೇಲೆ ಹನುಮಂತ ನಗರದಲ್ಲಿ ನಾನು ಅವನು ಒಟ್ಟಿಗೆ ಜೊತೆಯಲ್ಲೇ ಇರ್ತಾಯಿದ್ವಿ ಸಾಯಂಕಾಲದ ಹೊತ್ತು ಈವ್ನಿಂಗ್ ಅಲ್ಲೊಂದು ಗಾಂಧಿ ಬಜಾರಲ್ಲಿ ಒಂದು ನಮ್ಮ ರಮೇಶ್ ಬೆಟ್ಟದೊಂದು ಬಾದಾಮಿ ಅಲ್ಲಿ ಅಂಗಡಿ ಇತ್ತು ಅಲ್ಲಿ ಸಂಜೆ ಹೊತ್ತು ಸೇರ್ತಾಯಿದ್ವಿ ಅಲ್ಲೆಲ್ಲ ಹಾಲು ಕುಡಿದು ಬಾದಾಮಿ ಹಾಲು ಕುಡಿದು ಅಲ್ಲಿಂದ ನಾವು ಮನೆಗೆ ಹೋಗಿ ಮನೆಗೆ ಹೋಗಬೇಕಾದ್ರೆ ಆನ್ ದ ವೇನಲ್ಲಿ ಒಂದಷ್ಟೆಲ್ಲ ಕಾಲ ಕಳೀತಾ ಇದ್ವಿ ಒಂದು ಜಾಗದಲ್ಲಿ ಕೂತು ಆವಾಗೆಲ್ಲ ನಾನು ನನ್ನ ಕನಸುಗಳನ್ನು ನಾನು ಅವನಿಗೆ ಹೇಳ್ತಾ ಇದ್ದೆ ನೋಡು ಈ ಥರ ಸಿನಿಮಾ ಮಾಡಬೇಕು ನಾನು ಡೈರೆಕ್ಟರ್ ಆಗಬೇಕು ನಾನು ಮಾಡಿದ್ರೆ ಇಂಥ ಸಿನಿಮಾ ಮಾಡ್ತೀನಿ ಅಂತ ಆವಾಗ ಅವನಿಗೆ ಹೀಗೆ ಇಬ್ಬರು ಒಂದು ಟೇಬಲಲ್ಲಿ ಕೂತು ಮಾತಾಡುವಾಗ ಅವನಿಗೆ ಕತೆ ಹೇಳಿದ್ದೆ ಇದು ಈ ಹುಲಿ ಕತೆ ಹುಲಿ ಕಥೆ ಹೇಳ್ಬಿಟ್ಟು ಏನಂತಂದರೆ ಭಾಳ ಇದು ನಮಗೆ ಧೈರ್ಯ ಮತ್ತು ಉರುಪು ಭಯಂಕರ ಅವಾಗ ನಾವು ನಮಗೆ ಭಯ ಅನ್ನೋ ಪ್ರಧಾನೇ ಕೇಳಿರಲಿಲ್ಲ ಆ ಥರ ಇದ್ದಿದ್ದು ಅಂತ ಕಾಲ ಅದು ಅವ್ಗೆ ಹೇಳಿದೆ ಕತೆ ತುಂಬ ಚೆನ್ನಾಗಿದೆ ಕಣ ಇದು ಯಾ ನನ್ನ ನನ್ನ ಹಾಕೊಂಬಿಡು ಅಂತ ಆಯಿತು ನೀನೇ ಹೀರೋ ಮಾಡು ಇನ್ನೇನೇ ಆ್ಯಕ್ಟ್ ಮಾಡು ಕ್ಯಾರೆಕ್ಟರ್ ಅಂತಂದರೆ ಒಬ್ಬ ಹಂಟರು ಆ ಮ್ಯಾನ್ ಹಿಟ್ಟಿಂಗ್ ಟೈಗರನ್ನು ಹಂಟ್ ಮಾಡೋಕ್ಕೆ ಅಂತೇಳಿ ಈ ವಾಸ್ ಅಪಾಯಿಂಟೆಡ್ ಬೈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಥರದ್ದು ಒಂದು ಪ್ರೊಫೆಷನಲ್ ಅಂಟರ್ ಕ್ಯಾರೆಕ್ಟ್ರದು ಅವನಿಗೆ ಒಬ್ಬಿಸ್ಬಿಟ್ಟೆ ನಾನು ನೀನೇ ಮಾಡೋ ಅಂತ ಆದರೆ ಅದರ ಸ್ಕ್ರಿಪ್ಟ್ ಡೆವಲಪ್ಮೆಂಟ್ ಆಗ್ತಾ 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 ಅದರ ನನಗೆ ಯಾಕೋ ಸೂಟ್ ಆಗೋಲ್ಲ ಅಂತ ಯಾಕಂದ್ರೆ ನನಗೆ ಆ ಸಿಗರೇಟ್ ಹಚ್ಕೊಳ್ಳೋದು ಅದು ಇದು ಇದೆಲ್ಲ ತೋರಿಸ್ತಾ ಇರೋನು ಎಲ್ಲ ಸ್ವಲ್ಪ ವಿಲನಿಕ್ಕು ಇದು ಎಲ್ಲ ಐತಲ್ಲ ಸೂಟ್ ಆಗಲ್ವೇನೋ ಸೂಟ್ ಆಗಲ್ವೇನೋ ಇವನು ಇದಕ್ಕೆ ಅಂತ ಯಾಕಂದರೆ ನಾನು ಇಟ್ಟಿದ್ದೆ ಅವಾಗ ನಾನು ಕ್ಯಾಸ್ಟಿಂಗ್ ಮಾಡಬೇಕಾರೆ ಒಂದು ಆಯ್ಕೆ ಮಾಡ್ಕೋಬೇಕಾರೆ ಎಲ್ಲದರಲ್ಲೂ ಭಾಳ ಸ್ಟ್ರಿಕ್ಟ್ ಇದೆ ನಾನು ಆವಾಗ ಬೇರೆ ಬೇರೆ ಕ್ಯಾರೆಕ್ಟ್ರಿಗೆ ನಾನು ಆಯ್ಕೆ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಇನ್ನೂ ಬೇರೆ ಬೇರೆ ಕ್ಯಾರೆಕ್ಟ್ರ್ಗಳಿತ್ತು ಸುಂದರಾಜ ನಮ್ಮ ಸುಂದರಾಜನ್ನು ಕರೆಸಿದ್ದೆ ಮೋತಿಮಲ್ ಹೋಟೆಲ್ನಲ್ಲಿ ಅವನು ಇಂಟರ್ವ್ಯೂ ಮಾಡಿದ್ದೆ ಆಮೇಲೆ ನಮ್ಮ ಇವನು ಅವ್ರ ಫಿಲ್ಮಲ್ಲಿ ಮಾಡ್ತಿದ್ದ ಚರಣ್ ರಾಜು ಚರಣ್ ರಾಜನ್ ಕೂಡ ನಾನು ಇಂಟ್ರವ್ಯೂ ಮಾಡಿದ್ದೆ ಈಗೆಲ್ಲ ಮಾಡ್ತಾ ಕೊನೆಗೆ ಏನಾಯಿತು ನನಗೆ ಈ ಸು ಇವ್ನು ಸೂಟ್ ಆಗಲ್ಲ ಅಂತ ಅನ್ನಿಸ್ಬಿಟ್ಟು ರಜನಿನ ಕೈ ಬಿಟ್ಬಿಟ್ಟು ಇವನು ರಾಮಕೃಷ್ಣನ ಹಾಕೊಂಬಿಟ್ಟೆ ರಾಮಕೃಷ್ಣನ್ಗೆ ಮೊದಲನೇ ಸಿನಿಮಾನೇ ಅದು ಏಕೆಂದರೆ ಇನ್ನೂ ಪಡವಾರಳ್ಳಿ ಪಾಂಡವರ ಒಂದು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಿರಲಿಲ್ಲ ಸೊ ನನ್ನ ಸಿನಿಮಾನೇ ಅವನಿಗೆ ಮೊದಲನೇ ಸಿನಿಮಾ ಹಾಗೆ ಮೇ ಮೇಜರ್ ಕ್ಯಾರೆಕ್ಟ್ರಾಗಿ ಸಣ್ಣ ಪುಟ್ಟದ್ದು ಬೇರೆ ಅದು ಮಾಡಿದ್ದ ಸರಿ ರಾಮಕೃಷ್ಣ ಕನ್ಫರ್ಮ್ ಆಗಿಬಿಡ್ತು ಇವನು ರಜನಿಕಾಂತ್ ಸಿಟ್ ಮಾಡ್ಕೊಂಬಿಟ್ಟ ಏ ನನ್ನ ಕೈ ಬಿಟ್ಬಿಟ್ಟೆ ನೀನು ಹಂಗೆ ಹಿಂಗೆ ಅಂತ ಸ್ವಲ್ಪ ಇದು ಬ್ರಷ್ ಮಾಡ್ಕೊಂಡಾಯ್ತು ಸರಿ ಆಮೇಲೆ ಆಮೇಲೆ ಮುಂದಕ್ಕೆ ಅವನಿಗೆ ತಮ್ಮ ಮಡ್ರಾಸಿಂದ ಕಾಲು ಬಂತು ಅವನು ಮುಂದಕ್ಕೆ ಹೋದ ಅಲ್ಲಿ ಬಾಲಚಂದರು ಅವ್ರಲ್ಲಿ ಅವಕಾಶ ಕೊಟ್ಟರು ಅದು ಬೇರೆ ವಿಚಾರ ಅದು ಬಟ್ ಇಲ್ಲಿ ಇಷ್ಟಾಗಿದ್ದು ಈ ಒಂದು ಘಟನೆ ಆದಂಥ ಸಂದರ್ಭ ಆವಾಗ ಆ ಸ ಆ ಸಮಯದಲ್ಲೇ ಒಂದು ಹೀಗೆ ನಾನು ಸಂಜೆ ಹೇಳಬೇಕಾದಂಥ ಒಂದು ಘಟನೆ ಯಾಕೆಂತಂದರೆ ಇಲ್ಲಿ ರಜನಿಕಾಂತ್ಗೆ ಎಂಥ ಒಂದು ಇದಿತ್ತು ಡೈನಾಮಿಕ್ ಅಂತಂದರೆ ನಾನು ಅವನು ಒಂದು ಕಡೆ ಕೂತ್ಕೊಂಡು ರಾತ್ರಿ ಒಂದು ಮಾತಾಡ್ತಾಯಿದ್ವಿ ಆವಾಗ ನಮ್ಮ ಎದುರುಗಡೆ ಒಂದು ಟೇಬಲ್ನಲ್ಲಿ ಕೂತಿದ್ದವನು ಒಬ್ಬ ವ್ಯಕ್ತಿ ಆ ಎಲ್ಲ ರಸ್ತೆ ಕೆಲಸ ಮಾಡೋಂಥ ಕೂಲಿಯವರು ಅವನು ಗಿಡಿ ಸೇತ್ಕೊಂಡು ಹೊಗೆನ ಇವನು ಮುಖಕ್ಕೆ ಇದ್ದ ನಾನು ಅವರಿಬ್ಬರು ಮಧ್ಯದಲ್ಲಿ ಕೂತಿದ್ದೀನಿ ನನಗೆ ಅವನು ಕಾಣಲ್ಲ ನನ್ನ ಎದುರುಗಡೆ ಇವನು ರಜನಿ ನನಗೆ ಹಿಂದೆ ಕೂತಿರೋನು ಕಾಣಲ್ಲ ಇವನು ರಜನಿನೂ ಸಿಗರೆಟ್ ಸೇರ್ತಾಯಿದ್ದ ನಾನು ಸಿಗರೇಟ್ಸ್ ಸೇರ್ತಾಯಿದ್ದೆ ಅವಾಗ ರಜನಿ ಮುಖಕ್ಕೆ ಅವನು ಇದ್ದ ಅವಾಗೇನ ಇವ್ನು ರಜನಿ ಹಿಂಗೆ ನೋಡ್ತಾ ಇದ್ದ ದುರ್ಗುಟ್ಕೊಂಡು ಅವನನ್ನು ನಾನು ಯಾರನ್ನು ನೋಡ್ತಾ ಇದ್ದಾರೆ ಏಕೆ ಹಿಂಗೆ ನೋಡ್ತಾ ಇದ್ದಾನೆ ಅಂತ ತಿರುಗಿ ನೋಡಿದ್ರೆ ಅವನು ಯಾರೋ ಒಬ್ಬ ಕಾಲು ಮೇಲೆ ಹಾಕೊಂಡು ಟೇಬಲ್ ಮೇಲೆ ಬಿಡ್ತಾ ಇದ್ದ ಒಂದೇ ಒಂದು ನಿಮಿಷ ಅಷ್ಟು ಒಂದು ನಿಮಿಷವೇ ಇಲ್ಲ ಒಂದು ಸ ಎರಡೇ ಸೆಕೆಂಡ್ ರಜನಿ ಎದ್ದು ಟೇಬಲ್ ಮೇಲೆ ಕಾಲಿಟ್ಟು ಅವನಿಗೆ ಜಾಡ್ಸು ಒದ್ದ ಒದ್ದ ಏಟಿಗೆ ಅವನು ಕೆಳಗಡೆ ಬಿದ್ದ ಕೆಳಗಿಬಿಟ್ರೆ ಕೂಗ್ಕೊಂಡ್ಬಿಟ್ಟ ಅವನು ಅವನ ಜೊತೆಯಲ್ಲಿ ಯಾರೋ ಅಲ್ಲಿ ಊಟಕ್ಕೆ ಬಂದಿದ್ದಂಥವ್ರು ಒಂದು ಮೂರು ನಾಲ್ಕು ಜನ ಆಚೆ ಕಡೆ ನಿಂತ್ಕೊಂಡು ಬೀಡಿಸಿ ಅಂತ ಇದ್ರು ಅವರೆಲ್ಲ ನುಗ್ಗಿಬಿಟ್ರು ಒಂದು ಗಲಾಟೆ ಸ್ಟಾರ್ಟ್ ಆಗ್ಬಿಡ್ತು ಇವ್ನ ಹಿಡ್ಕೊಂಡ್ಬಿಟ್ರು ಯಾಕಂದರೆ ಒದ್ದವ್ ಇವನೇ ರಜಿನೇ ಒದ್ದಿದ್ದು ನಾನು ಸುಮ್ಮನೆ ಕೂತಿದ್ದೆ ಸೊ ಅವನ್ನ ಹಿಡ್ಕೊಂಬಿಟ್ರು ಅವನು ಹಿಡ್ಕೊಂಬಿಟ್ರು ಎಳ್ದಾಡೋಕ್ಕೆ ಶುರು ಮಾಡಿದ್ರು ಒಂದು ಫೈಟಿಂಗ್ ಸೀನೇ ಸ್ಟಾರ್ಟ್ ಆಗ್ಬಿಡ್ತು ಹೊರಗಡೆ ಸಣ್ಣ ಹೋಟ್ಲು ಆಚೆ ಕಡೆ ಬಂದು ಹೊಡೆದಾಟ ಸ್ಟಾರ್ಟ್ ಆಗ್ಬಿಡ್ತು ಇವನು ಸಾಲಿಡ್ ಇದ್ದ ಇವನು ಕೂಡ ಇವ್ನ ಮುಂದೆ ಅವರು ಏನು ಮಾಡೋಕ್ಕಲ್ಲ ಆ ಥರ ಇದ್ದ ನಾಲ್ಕೈದು ಜನ ಇದ್ರೂ ಬಾಡ್ದು ಗಿಡ್ದು ಅವ್ರಿಗೆಲ್ಲ ಎಳೆದಾಡಿ ಇವನಿಗೂ ಬಟ್ಟೆ ಗಿಟ್ಟೆಲ್ಲ ಎಲ್ಲ ಹರಿದೋಗಿತ್ತು ನಾನು ಒಂದು ಕಡೆ ಓಟ ಇವನು ಒಂದು ಕಡೆ ಓಟ ಅಷ್ಟಲ್ಲಿ ರಾತ್ರಿ ಹತ್ತು ಗಂಟೆ ಹತ್ತು ಹತ್ತುವರೆ ಆಗೋಗ್ಬಿಟ್ಟಿತ್ತು ಏನು ಹಿಂಗಾಗ್ಬಿಡ್ತಲ್ಲ ಅಂಥೇಳಿ ನನಗೆ ಭಯ ಆಗ್ಬಿಡ್ತು ಇವನಿಗೆ ಏನಾಯಿತು ಕತೆ ಇವನು ಇವನು ಹಿಂಗೆ ಹೋಗ್ಬಿಟ್ನಲ್ಲ ಇಲ್ಲೋದ ಅಂತ ನಾನು ಅಲ್ಲಿ ನಮ್ಮ ಫ್ರೆಂಡ್ ರಾಜಾರಾವ್ ಮನೆ ಹತ್ರ ನಾನು ನಿಂತ್ಕೊಂಡಿದ್ದೆ ನಮ್ಮ ಮನೆಗೆ ಹತ್ತಿರದಲ್ಲ ಇತ್ತು ಆ ಮನೆ ಹಾಜರದು ಆಮೇಲೆ ಈ ಅಷ್ಟರಲ್ಲಿ ಅವನು ದೀಪದ ಕೆ ಲೈಟ್ ಕಂಬದ ಕೆಳಗೆ ನಿಂತಿದ್ದೆ ನಮ್ಮ ರಜನಿ ಬಂದು ಬಂದ ಬಟ್ಟೆ ಎಲ್ಲ ಅರ್ಧೋಗಿತ್ತು ಶರ್ಟ್ ಗೀಟ್ ಎಲ್ಲ ಸರಿ ಅವನು ರಾಜಣ್ಣ ನೆಪಿಸ್ಬಿಟ್ಟು ಅವನ ಹತ್ರ ಒಂದು ಶರ್ಟ್ ತೆಗೆಸ್ಕೊಂಡು ಇವನು ಹಾಕ್ಕೊಂಡ ನಂದೇನು ಶರ್ಟ್ ಅರ್ದೋಗಿರಲಿಲ್ಲ ಯಾಕಂದ್ರೆ ನಾನೇನು ಫೈಟಿಂಗ್ ಮಾಡಲಿಲ್ಲ ಅಲ್ಲಿ ಫೈಟ್ ಮಾಡಿದ್ದ ಅವನೇ ದಿನ ಬಂದಾಗ ಸಿಕ್ಕಿದಾಗ ನಾನು ಕೇಳಿದೆ ಯಾಕೋ ಅವನು ಯಾವನೋ ಅವ್ನ ಪರಿಚಯ ಇಲ್ಲ ಅವನಿಗೆ ಜಾಡ್ಸ್ ಒದ್ದುಬಿಟ್ಟು ಗಲಾಟೆ ಆಗಿಬಿಡ್ತಲ್ಲ ಯಾಕೆ ಹಿಂಗೆ ಮಾಡಿದೆ ಅಂತ ಅವನು ನನ್ನ ಕಣ್ಣಲ್ಲೇ ಕಣ್ಣಿಟ್ಟು ದುರ್ಗಿಟ್ಕೊಂಡು ನೋಡ್ತಾ ಇದ್ದ ನನಗೆ ಆ ಥರ ಏನಾದರೂ ನೋಡಿದ್ರೆ ಭಾಳ ಸಿಟ್ಟು ಬಂದುಬಿಡುತ್ತೆ ಅದಕ್ಕೆ ಅವ್ನು ಓದಿದ್ದು ಬಿಡು ಏನಾಗಲಿಲ್ಲ ತಂದ ಓ ನನಗೆ ಸರಿ ಇದೊಂದು ಪ್ರಸಂಗ ಆದರೆ ಇನ್ನೊಂದು ಏನಂತಂದರೆ ನಮ್ಮ ನಮ್ಮ ಮನೆ ಹತ್ರ ನನಗೆ ಈ ಚಂಡಮಾರುತ ಸಿನಿಮಾ ಶೂಟಿಂಗ್ ಮಾಡುವಂಥ ಟೈಮ್ನಲ್ಲಿ ಇಬ್ಬರು ವ್ಯಕ್ತಿಗಳನ್ನು ನನಗೆ ಲಂಕೇಶ್ ಅವರು ಪರಿಚಯ ಮಾಡಿಕೊಟ್ಟಿದ್ರು ಕರ್ಕೊಂಡು ಬಂದಿದ್ರು ಹಳ್ಳಿಗೆ ಹುಡುಗರನ್ನ ಅದರಲ್ಲಿ ಒಬ್ಬ ಕೃಷ್ಣ ಮಾಸಡಿ ಅವನು ಬಂದ ಅವನು ಪಾಪ ಹಳ್ಳಿ ಹುಡುಗ ಅವನು ಅವ್ನಿಗೆ ಏನೇನೂ ಗೊತ್ತಿಲ್ಲ ಅವ್ನು ಸ್ವಲ್ಪ ಸಿಟಿನೇ ನೋಡಿದವನಲ್ಲ ಅವನು ಒಂಥರ ಇದ್ದ ಅವ್ನ ಫೋಟೋ ಕೂಡ ಇದೆ ನನ್ನ ಹತ್ರ ಈಗ ಅವನು ಅವನನ್ನು ಮತ್ತು ಇನ್ನೊಬ್ಬ ವ್ಯಕ್ತಿ ಹರಿಹರಪ್ರಿಯ ಇವನನ್ನು ಪರಿಚಯ ಇವನನ್ನು ಕೂಡ ಅಲ್ಲಿ ಕರ್ಕೊಂಡ್ಬಂದು ಲಂಗೆ ಲಂಕೇಶ್ ಅವರು ಪಟಾಭಿ ರಾಮರೆಡ್ಡಿ ಅವ್ರ ಮನೆಯಲ್ಲೇ ಪರಿಚಯ ಮಾಡಿದ್ದಿದ್ದು ಅವರ ಕೊನೆಗೆ ನಾನು ಹರಿಯ ಇವನ್ನ ಕೃಷ್ಣ ಮಾಸಡಿಯನ್ನು ಅಸಿಸ್ಟೆಂಟಾಗಿ ಇಟ್ಕೊಂಡು ನನ್ನ ಜೊತೆಗೆ ಈ ಹರಿಹರ ಪ್ರಿಯ ಸ್ವಲ್ಪ ಆ ಏನು ಕೆಲಸ ಗೊತ್ತಿಲ್ಲದೆ ಇರೋನು ಮತ್ತು ಇವನು ಇವನು ಬರೆಯೋದು ಬರವಣಿಗೆ ಅದು ಇದೇನೇನಾಯಿತು ಅದಕ್ಕೆ ಬಿಟ್ಬಿಟ್ಟೆ ಸರಿ ಈ ಪರಿಚಯ ಇಲ್ಲಿ ಲಂಕೇಶಿಂದ ಆದ ನಂತರ ನಾನು ಒಂದು ದಿವಸ ಹರಿಹರ ಪ್ರಿಯನ ಸಿಕ್ಕ ಎಲ್ಲರಿ ಇದ್ದೀರಿ ನೀವು ನಿಮ್ಮ ಮನೆ ಇಲ್ಲರಿ ಅಂತ ನಾನು ಕೇಳಿದ್ದೆ ಇಲ್ಲ ಸರ್ ಹನುಮಂತನಗರ ನಮ್ಮ ನಮ್ಮ ಹನುಮಂತ ನಗರದಲ್ಲಿ ನಾನು ಅಲ್ಲೇ ಇರೋದು ನಿಮ್ಮನೇ ಎಲ್ಲಿ ನಿಂದ ಎಲ್ಲಿ ರೂಮು ಅಂತ ಯಾವುದೊಂದು ಸಣ್ಣ ರೂಮ್ನಲ್ಲಿ ಬಾಡಿಗೆ ಮಾಡ್ಕೊಂಡಿದ್ದ ಸರಿ ನಾನು ಒಂದು ಒಂದು ದಿವಸ ನಾನು ರಜನಿಕಾಂತನ್ನ ಕರ್ಕೊಂಡು ಹರಿಹರಪ್ರೀನ ರೂಮ್ಗೆ ಹೋದೆ ಚಿಕ್ಕ ರೂಮ್ ಅದು ಒಂದು ತ್ರೀ ಬೈ ಸಿಕ್ಸ್ ಅಷ್ಟೇ ಅದರ ಸೈಜು ಅಲ್ಲೊಂದು ಸ್ಟವ್ ಇಟ್ಕೊಂಡಿದ್ದ ಒಂದು ಪಾತ್ರೆ ಒಂದು ತಟ್ಟೆ ಒಂದು ಚೊಂಬು ಸಾವು ಹೋಗಿ ಅವನಿಗೆಲ್ಲಿ ಅಡುಗೆ ಮಾಡಿಸ್ಕೊಂಡು ಊಟ ಮಾಡ್ತಾಯಿದ್ವಿ ಇದು ಎಷ್ಟೋ ದಿವಸ ಹಾಗೆ ಅವನು ಅಡುಗೆ ಮಾಡಿಕೊಟ್ಟಿದ್ದಾನೆ ನಮಗೆ ಅನ್ನ ಅನ್ನದ ಋಣ ಇದೆ ನಮ್ಮ ಮೇಲೆ ಅದಕ್ಕೆ ಹರಿಹರ ಪ್ರೀನ ಇನ್ನೂ ನಾನು ಅವನ ಮೇಲೆ ಎಷ್ಟೇ ಸಿಟ್ಟಿದ್ರು ಅವನ ಸ್ನೇಹ ಸ್ನೇಹನ ಕಟ್ ಮಾಡ್ಕೊಳ್ಳದೆ ಮುಂದುವರ್ಸ್ಕೊಂಡೇ ಬರ್ತಾಯಿದ್ದೀನಿ ಅನ್ನದ ಋಣ ನನ್ನ ಮೇಲಿದೆ ಹಾಗೆ ಅವನು ನಮ್ಮ ಅವನ ಬರೆದ ಪುಸ್ತಕದ ಪುಸ್ತಕನೂ ಕೂಡ ನನಗೆ ಮತ್ತು ರಜನಿಕಾಂತಿ ಅರ್ಪಣೆ ಮಾಡಿದ್ದಾನೆ ನಮ್ಮ ಸ್ನೇಹದ ನೆನಪಿಗಾಗಿ ಸೊ ಅದಿರಲಿ ಹಾಗೆ ಪರಿಚಯ ಆಗಿದ್ದ ಪ್ರಿಯನ ಮನೆಗೆ ನಾನು ರಜನಿಕಾಂತನ ಹಲವಾರು ಸಲ ಕರ್ಕೊಂಡು ಹೋಗಿ ಅಲ್ಲಿ ಊಟ ಮಾಡಿದ್ವಿ ಅನ್ನ ಸಹ ತಿಳಿ ಸರ್ ಮಾಡ್ತಾಯಿದ್ದ ಅದನ್ನು ಊಟ ಮಾಡೋಗ್ತಾಯಿದ್ವಿ ಹಾಗೆ ಅಲ್ಲಿಂದ ಅಲ್ಲಿಂದ ಆಚೆಗೆ ನಮ್ಮ ನನ್ನ ಜರ್ನಿ ಹುಲಿ ಬಂತು ಹುಲಿ ಸಿನಿಮಾ ಕಡೆ ನಡೆಯೋ ವಾಲ್ಕೊಂತು ಈ ಸಿನಿಮಾನ ನಾನು ಭಾಳ ಇದರಿಂದಾಗಿ ನನಗೆ ನನ್ನ ನನಗೆ ಹೇಗಿತ್ತು ಅಂತಂದರೆ ಜಗತ್ತಿನ ಅತ್ಯಂತ ಶ್ರೇಷ್ಠ ಚಿತ್ರವನ್ನಾಗಿ ಮಾಡಬೇಕು ಇದನ್ನು ಅಂತ ಆ ಥರದ ಒಂದು ಉರೂಪು ನಮಗೆ ಯಾವಾಗ ಹಾಗಾಗಿ ಒಂದು ಹುಲಿನ ನಾನು ದಿಂಡಿಗಲ್ಲಿಂದ ತೊಗೊಂಡ್ಬಂದಿದ್ದೆ ಜ್ಯೋತಿ ಅಂತ ಹುಲಿಗೆ ಹೆಸರು ಅದೊಂದು ಸರ್ಕಸ್ ಹುಲಿ ಅದಕ್ಕೆ ಒಂದು ಹತ್ತು ಜನ ಟ್ರೈನರ್ಗಳಿದ್ದರು ಆ ಕಾಲಕ್ಕೆ ನೈನ್ಟೀನ್ ಸೆವೆಂಟಿ ಫೈವ್ನ ಸೆವೆಂಟಿ ಫೋರ್ ಫೈವ್ನಲ್ಲಿ ಅದನ್ನು ಚಿತ್ರೀಕರಣ ಮಾಡಿದೆ ಯಾಕಂದರೆ ಎಮರ್ಜೆನ್ಸಿ ಟೈಮ್ನಲ್ಲಿ ನಾನು ಪಟ್ಟಾಭಿಯವರ ಚಂಡಮಾರುತ ಮುಗಿದು ಮುಗಿ ಮುಗಿದಿತ್ತು ರಿಲೀಸ್ ಆಗಿರಲಿಲ್ಲ ಆ ಗ್ಯಾಪಲ್ಲಿ ನಾನು ಈ ಸಿನಿಮಾ ಮಾಡಿದ್ದು ಆವಾಗ ಆ ಹುಲಿಯನ್ನು ಹತ್ತು ಜನ ಹತ್ತು ಸಾವಿರ ರೂಪಾಯಿ ಆ ಹುಲಿಗೆ ಆವಾಗ ಒಂದು ವಾರದ ಚಿತ್ರೀಕರಣಕ್ಕೆ ಹತ್ತು ಜನಗಳಿಗೆ ಅವರಿಗೆಲ್ಲ ಬಾಟ ಹೋಗೋದು ಸೊ ಅವರು ನಾನು ವಾಸುದೇವರಾವ್ ರಾಮಕೃಷ್ಣ ಆಮೇಲೆ ಅದರಲ್ಲಿ ಶಾಂತಾರಾಮ್ ಭದ್ರಾವತಿಯ ಶಾಂತಾರಾಮ್ ಇವರೆಲ್ಲ ಅದರಲ್ಲಿ ಆ್ಯಕ್ಟರು ಒಬ್ಬ ಅದರಲ್ಲಿ ಬೇ ಬೇಕಿದ್ದಂಥ ಮುಖ್ಯ ಹೆಣ್ಣು ಪಾತ್ರಕ್ಕೆ ನಾನು ಮದ್ರಾಸಿಂದ ಒಂದು ಹೆಣ್ಣು ಮಗುನ ಆ ಕ್ಯಾರೆಕ್ಟರ್ಗೆ ನಾನು ಬುಕ್ ಮಾಡಿ ಫಿಕ್ಸ್ ಮಾಡಿ ಆ ಹುಡುಗಿ ಬಂದಿತ್ತು ಆ್ಯಕ್ಟ್ ಮಾಡೋಕ್ಕೆ ಕಾಡಿಗೆ ಕಾಕನಕೋಟೆ ಮತ್ತು ಕರಾಪುರ ಕಾಡುಗಳ ನಡುವಿನ ಜಾಗದಲ್ಲಿ ಅದರ ಲೊಕೇಶನ್ಗಳೆಲ್ಲ ಇತ್ತು ಅಲ್ಲಿ ಜೇನು ಕುರುಬರ ಮತ್ತು ಈ ಮ್ಯಾನಿಟಿಂಗ್ ಟೈಗರು ಜೇನು ಕುರುಬರು ಈ ಎಲ್ಲವೂ ಒಳಗೊಂಡಂಥ ಒಂದು ಆ ಕಥೆಯನ್ನು ಇದು ಮಾಡಿದ್ದೆ ಅದು ಆ ಶೂಟಿಂಗಿಗೆ ಆ ಹುಲಿ ಬಂದ ಮೊದಲನೇ ದಿವ್ಸನೇ ಬಂದುಬಿಡ್ತು ಬೋನಲ್ಲಿ ಲಾರಿನಲ್ಲಿ ಬೋನಲ್ಲಿ ಇಟ್ಕೊಂಡು ತಂದುಬಿಟ್ರು ಫಸ್ಟು ಇದನ್ನು ಯಾಕೆಂದರೆ ವಾಸುದೇವರಾವ್ ಅವರು ಚೋಮನದುಡಿಯ ಅವಾರ್ಡ್ ಫಂಕ್ಷನ್ಗೆ ಡೆಲ್ಲಿಗೆ ಹೋಗಿದ್ದರು ಸೊ ಅವ್ರ ಅವೈಲಬಿಲಿಟಿ ಇಲ್ಲದೇ ಇರೋದ್ರಿಂದಾಗಿ ಆ ಒಂದು ವಾರದಲ್ಲಿ ನಾನೊಂದು ಈ ಇದಕ್ಕೆ ಉಳಿದು ಕ್ಲೈಮ್ಯಾಕ್ಸ್ ಸೀನ್ ಶೂಟಿಂಗ್ ಮಾಡಬೋಣ ಅಂಥೇಳಿ ಫಸ್ಟ್ ಡೇ ಗೌರಿಶಂಕರ್ ಕ್ಯಾಮ್ರಾ ಒಂದು ಕಾಕನಕೋಟೆ ಕಾಡಲ್ಲಿ ಒಂದು ಓಪನ್ ಸ್ಪೇಸ್ ಇತ್ತು ಅಲ್ಲಿ ಆ ಕ್ಲೈಮ್ಯಾಕ್ಸ್ ಸೀನ್ ಇಟ್ಕೊಂಡಿದ್ದೆ ರಾಮಕೃಷ್ಣ ಜ ಅಂಟರು ಪ್ರೊಫೆಷನಲ್ ಅಂಟರ್ ಸೊ ಅದರ ಮೊದಲನೇ ದಿನದ ಶೂಟಿಂಗು ಬೆಳಗ್ಗೆಯಿಂದ ಸ್ಟಾರ್ಟ್ ಆಯಿತು ಅದು ಇದು ಬೇರೆ ಬೇರೆ ರೀತಿಯ ಶಾಟ್ಗಳೆಲ್ಲ ತೆಗೆದು ಕೊನೆಯಲ್ಲಿ ಒಂದು ಶಾಟ್ ತೆಗಿಬೇಕಾಗಿತ್ತು ಅದರಲ್ಲಿ ಹುಲಿ ಒಂದು ಮರದ ಬೊಡ್ಡೆ ಅಂತೀವಲ್ಲ ಏನು ಕೊಂಬೆಗಳು ಅಂತ ಅದರ ಮೇಲೆ ಹತ್ತಿ ಅದು ಹಾರಬೇಕಿತ್ತು ಆ ಥರದ್ದು ಒಂದು ಶಾಟನ್ನು ಆರ್ಗನೈಸ್ ಮಾಡಿದ್ವಿ ಸಂಜೆ ಹೊತ್ತು ನಾಲ್ಕು ಐದು ಗಂಟೆ ಸಮಯ ಸೂರ್ಯ ಇಳಿಮುಖ ಆಗೋಂಥ ಸಮಯದಲ್ಲಿ ಆ ಶಾಟ್ ಆರ್ಗನೈಸ್ ಮಾಡಿದ್ವಿ ಅನೇಕ ಪ್ರಯತ್ನಗಳ ನಂತರ ನಮಗೆ ಒಂದು ಓಕೆ ಶಾಟ್ ಸಿಕ್ತು ಹುಲಿ ಮೇಲೆ ಹತ್ಕೊಂಡೋಗಿ ಅದು ಜಂಪ್ ಮಾಡಿ ಹೋಗುವಂಥ ದೃಶ್ಯ ಅದು ಫಿಲಿಮ್ ರೋಲ್ ಎಂಡ್ ಆಗೋವರೆಗು ಶಾರ್ಟ್ ಇರಲಿ ಅಂತೇಳಿ ನಾನು ನಮ್ಮ ಬಿ ಸಿ ಗೌರಿಶಂಕರ್ಗೆ ಹೇಳಿದ್ದೆ ಕ್ಯಾಮ್ರಾಮನ್ಗೆ ಕಟ್ ಮಾಡಬೇಡ ಶಾರ್ಟು ಎಷ್ಟು ಲೆನ್ಸ್ ಸಿಗುತ್ತೋ ಅಷ್ಟು ತಗೋ ಅಂತೇಳಿ ಅವನು ಶಾರ್ಟು ತೆಗಿತಾನೆ ಇದ್ದ ಆ ಹುಲಿ ಜಂಪ್ ಮಾಡಿದ್ದು ಅಲ್ಲಿ ಎಲ್ಲ ಹುಲ್ಲುಗಳು ಬೆಳೆದಿತ್ತು ಸುಮಾರು ಒಂದು ಐದು ಆರು ಅಡಿ ಎತ್ತರಕ್ಕೆ ಹುಲ್ಲುಗಳು ಹುಲ್ಲಿನ ನಡುವೆ ಅದು ಹೋಗ್ತಾ ಇತ್ತು ಹೋಗ್ತಾ 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 ಇಲ್ಲಿ ಕ್ಯಾಮ್ರಾ ರನ್ ಔಟ್ ಆಯಿತು ನಾನು ಕ್ಯಾಚ್ ಅಂತಂದೆ ಇವರೆಲ್ಲ ಹುಲಿ ಅವರು ಕ್ಯಾಚ್ ಮಾಡೋಕ್ಕೆ ಅಂತ ಹೋದರು ಕ್ಯಾಚ್ ಮಾಡೋಕ್ಕೆ ಅಂತ ಹೋದ್ರು ಆದರೆ ಅವರು ಹುಲಿ ಕಣ್ಮರೆ ಆಗ್ಬಿಟ್ಟಿತ್ತು ಸಿಕ್ಕಲೇ ಇಲ್ಲ ಕತ್ಲಾಗೋಯ್ತು ಏನು ಅಸಹ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಿಲ್ಲ ಎಲ್ಲ ಅಸಹಾಯಕರಾಗ್ಬಿಟ್ರು ಹುಲಿಯ ಜೊತೆ ಬಂದಿದ್ದ ಹತ್ತು ಜನ ನಮ್ಮ ಇಡೀ ಟೀಮು ಶೂಟಿಂಗ್ ಟೀಮು ಎಲ್ಲರೂ ಅಸಹಾಯಕರಾಗ್ಬಿಟ್ರು ಏನು ಮಾಡೋದು ಈಗ ತಕ್ಷಣ ನಾನೊಂದು ಆಲೋಚನೆ ಮಾಡಿದೆ ನನಗೆ ತುಂಬ ಫ್ರೆಂಡ್ ಆಗಿದ್ರು ಬ ಅವರು ಬಸಪ್ಪ ಅಂತೇಳಿ ಅವರು ಫಾರ್ ಅವರು ಫಾರೆಸ್ಟ್ ಆಫೀಸರು ಅವರು ಅಲ್ಲೇ ಕ್ಯಾಂಪ್ ಇತ್ತು ಅವ್ರದ್ದು ಕಾರಾಪುರದಲ್ಲೇ ಕ್ಯಾಂಪ್ ಇತ್ತು ಅಲ್ಲೇ ಅವ್ರ ಏನು ಇತ್ತು ಹಾಗೆ ನಮ್ಮ ನಮ್ಮ ಟೀಮ್ ಎಲ್ಲ ಖಾರಾಪುರದಲ್ಲೇ ಸ್ಟೇ ಮಾಡಿದ್ವಿ ನಾವು ಅಲ್ಲೊಂದು ವೈಸ್ರಾಯ್ ಬಂಗ್ಲೆ ಇತ್ತು ಇನ್ನೊಂದು ಮಹಾರಾಜ ಬಂಗ್ಲೆ ಸೊ ಎರಡೂ ಬಂಗ್ಲೆಗಳಲ್ಲಿ ನಮ್ಮ ಎಂಟೈರ್ ಟೀಮಲ್ಲಿ ಮಲಕೊಳ್ಳೋ ವ್ಯವಸ್ಥೆ ಊಟ ತಿಂಡಿ ವ್ಯವಸ್ಥೆ ಎಲ್ಲೂ ಇತ್ತು ಬಸ್ ತಕ್ಷಣ ನಾನು ನಮ್ಮದೊಂದು ಜೀಪ್ ಇತ್ತು ಆ ಜೀಪ್ ತೊಗೊಂಡು ನಾನು ಸೀದಾ ಬಸಪ್ಪನವ್ರ ಮನೆಗೆ ಬಂದೆ ಫಾರೆಸ್ಟ್ ಆಫೀಸರ್ ಮನೆಗೆ ಬಂದು ಸರ್ ಈ ಥರ ಆಯಿತು ಹುಲಿ ಕಾಡಲ್ಲಿ ಹೋಗ್ಬಿಟ್ಟಿದೆ ಏನಾದರೂ ಮಾಡಿ ನಾವು ಸರ್ಚ್ ಮಾಡಬೇಕಾಗ್ತದೆ ನಿಮ್ಮ ಎಲ್ಪ್ ಬೇಕು ಯಾವ ಥರ ಎಲ್ಪ್ ಬೇಕು ನೀವು ಹೇಳಿ ಸರ್ ನಮ್ಮ ಬಳ್ಳೆ ಕ್ಯಾಂಪಲ್ಲಿ ಒಂದು ಐದಾರು ಎಲಿಫೆಂಟ್ಗಳಿವೆ ಹೆಡ್ಲೈಟ್ಸ್ ಎಲ್ಲ ಕೊಡ್ತೀನಿ ನಮ್ಮ ಫಾರೆಸ್ಟ್ ಇವರು ಇವರೆಲ್ಲ ಇದ್ದಾರೆ ಗಾರ್ಡ್ಸು ಅವ್ರನ್ನೆಲ್ಲ ಕೊಡ್ತೀನಿ ಸರ್ಚ್ ಮಾಡಿ ಸರಿ ಅಂದ್ಬಿಟ್ಟು ಅವರು ಎಲಿಫೆಂಟ್ಸ್ನೆಲ್ಲ ರೆಡಿ ಮಾಡಿ ಹೆಡ್ಲೈಟ್ಸ್ ಎಲ್ಲ ಕೊಟ್ಟು ನಾವೆಲ್ಲ ನಮ್ಮ ಟೀಮು ಅಂದರೆ ನಮ್ಮ ಟೆಕ್ನಿಷಿಯನ್ಸ್ನೆಲ್ಲ ಬಿಟ್ಟು ಹುಲಿ ಜೊತೆ ಬಂದಂಥ ಹತ್ತು ಜನ ಮತ್ತು ನಾನು ಮತ್ತು ಏನು ನಾವೆಲ್ಲ ಅದನ್ನು ಸರ್ಚ್ ಮಾಡೋಕ್ಕೆ ರಾತ್ರಿ ರಾತ್ರಿ ಎಲ್ಲ ಸರ್ಚ್ ಮಾಡಿದ್ವಿ ಆನೆಗಳ ಮೇಲೆ ಕೂತ್ಕೊಂಡು ಹೆಡ್ಲೈಟ್ ಬಿಟ್ಕೊಂಡು ಎಲ್ಲೂ ಕಾಣಲಿಲ್ಲ ಆ ಸರ್ಚ್ ಮಾಡ್ತಾ 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 ಇನ್ನೇನು ಬೆಳಗಿನ ಜಾವ ನಾಲ್ಕು ನಾಲ್ಕೂವರೆ ಐದು ಗಂಟೆ ಹೊತ್ತಿಗೆ ಕಪ್ ಉಪ್ಪು ಬಂಡೆ ಥರ ಎದುರುಗಡೆ ಏನೋ ಕಾಣಿಸ್ತು ನೋಡ್ತೀವಿ ಅವ ಈ ಹಿಮ ಬೀಳುವ ಸಮಯ ಏಕೆಂದರೆ ನಾನು ಅಕ್ಟೋಬರ್ನಲ್ಲಿ ಶೂಟಿಂಗು ಸ್ಟಾರ್ಟ್ ಮಾಡಿದ್ದು ಇದು ಹುಲಿ ಬಂತು ಹುಲಿದು ಆ ಹಿಮ ಬೀಳ್ತಾ ಇತ್ತು ಅಂದ್ರೆ ಆ ಮಸ್ಕ್ ಮಸ್ಕಾಗಿ ಏನೋ ಕಪ್ಪು ಕಪ್ಪಾಗಿ ಕಾಣಿದೆ ಹತ್ತತ್ರ ಹೋಗ್ತಿದ್ದಂಗೆ ಹುಲ್ಲು ಆನೆಗಳ ಹಿಂಡು ದೊಡ್ಡ ಹಿಂಡು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಸರ್ ಮುಂದೋಗೋದು ಬೇಡ ಸರ್ ಹಿಂದೆ ಹೋಗ್ಬೇಡ ಫಾರ ಆನೆಗಳಿದೆ ಕಾಡು ಆನೆಗಳು ಬರ್ತಾವೆ ಅಂತೇಳಿ ಹಿಂದಕ್ಕೆ ಬಂದ್ಬಿಟ್ವಿ ಹಿಂದಕ್ಕೆ ಬಂದು ನಾವು ಒಂದು ಕಡೆ ಫೈರ್ ಕ್ಯಾಂಪ್ ಫೈರ್ ಹಾಕಿದ್ವಿ ಅಲ್ಲಿ ಕ್ಯಾಂಪ್ ಫೈರ್ ಹತ್ರ ಅವೆಲ್ಲ ಬಂದು ಅದು ಬೆಳಗಾಗೋಯ್ತು ಸರಿ ಆವತ್ತು ಮುಗೀತು ಕತೆ ಮತ್ತು ಆ ಹುಲಿ ಸಿಗೋವರೆಗೂ ಏನು ಮಾಡೋಂಗೇ ಇಲ್ಲ ಈ ಕಡೆ ಅವರು ಡೆಲ್ಲಿನಲ್ಲಿ ಹೋದವರು ಬಂದಿಲ್ಲ ಈ ಇಲ್ಲಿ ಹುಲಿ ಹೋಯ್ತು ಹುಲಿ ಹೋಗಿದೆ ಅಂತೇಳಿ ನಾನು ಕೈ ಬಿಟ್ಟು ಬೇರೆ ಶೂಟಿಂಗ್ ಮಾಡೋಕ್ಕಾಗಲ್ಲ ಯಾಕೆಂತಂದರೆ ಹುಲಿ ಸಿಗೋವರೆಗೂ ಹುಲಿಯನ್ನೇ ಹುಡುಕಬೇಕು ಇವನ ಬೇರೆ ಶೂಟಿಂಗ್ ಮಾಡೋಕೆ ಸಾಧ್ಯ ಇಲ್ಲ ಯಾಕಂದರೆ ಅದು ಮೈ ರೆಸ್ಪಾನ್ಸಿಬಿಲಿಟಿ ಅದು ನನ್ನ ಜವಾಬ್ದಾರಿ ಹುಲಿ ಸೊ ಹಾಗಾಗಿ ಅಲ್ಲಿಂದ ಆಚೆಗೆ ಒಂದು ವಾರ ಹುಡುಕಾಟಗಳನ್ನು ಮಾಡಿದ್ವಿ ಹುಲಿಗಾಗಿ ಮತ್ತು ಹುಲಿಯನ್ನು ಕಂಡಲ್ಲಿ ಯಾರನ್ನು ಕಂಡ್ರೆ ಅವ್ರಿಗೆ ಈ ಥರ ಬಹುಮಾನ ಕೊಡ್ತೀವಿ ಅಂತ ಹೇಳಲ್ಲ ಅಲ್ಲಿ ತಮ್ಟೆಯ ಮೂಲಕ ಸಾರಿಸಿ ಅಲ್ಲೊಂದು ಸಣ್ಣ ಹಳ್ಳಿ ಇತ್ತು ಖಾರಾಪುರ ಅಂಥೇಳಿ ಆ ಖಾರಾಪುರದ ಹಳ್ಳಿಯಲ್ಲಿ ಅಲ್ಲಿ ಇದು ಮಾಡಿ ನಮ್ಮ ಪ್ರಯತ್ನನ ನಾವು ಹಗಲು ರಾತ್ರಿ ಪ್ರಯತ್ನ ಮಾಡ್ತಾಯಿದ್ವಿ ಇದ್ವಿ ಕೊನೆಯ ಹುಲಿ ಜೊತೆ ಬಂದವರು ಇನ್ನು ಹುಲಿ ಸಿಗಲ್ಲ ಸರ್ ಸಿಕ್ಕಿದ್ರೆ ಎರಡು ಮೂರು ದಿವಸದಲ್ಲಿ ಸಿಗಬೇಕು ಇಲ್ಲ ಅಂತಂದರೆ ಹುಲಿ ಸಿಗೋದಿಲ್ಲ ಬಿಟ್ಬಿಡಿ ನೀವು ಅದರ ಯೋಚನೆ ನಮ್ಮನ್ನು ಪ್ಯಾಕ್ ಮಾಡಿ ಕಳಿಸ್ಬಿಡಿ ಅದರ ಕಾಂಪನ್ಸೇಷನ್ ಅದೇನು ನೀವು ಮಾತಾಡ್ಕೊಳ್ಳಿ ಹುಲಿ ಓನರ್ ಜೊತೆ ಸರಿ ನನಗೆ ಭಯ ಆಗ್ಬಿಡ್ತವೆ ಮೊದಲನೇ ಸಿನಿಮಾನೇ ಹಿಂಗೆ ಆಗ್ಬಿಡ್ತಲ್ಲಪ್ಪ ಮುಂದೆ ಕತೆ ಹೇಗೆ ನನ್ನ ಭವಿಷ್ಯ ಏನು ಹುಲಿ ಸಿಗ್ತೇ ಹೋದರೆ ನಾನು ಎಲ್ಲಿಂದ ದುಡ್ಡು ಕೊಡಲಿ ಅಂತ ಆ ಸಿನಿಮಾಗೆ ನಮ್ಮ ಸ್ನೇಹಿತರು ಹಿರೇಗೌಡರು ಅಂಥೇಳಿ ಚಿಕ್ಕಮಗಳೂರಿನಲ್ಲಿ ಮಾಾಣಕ್ಯದಾರ ಫಾ ಮಾಣಿಕ್ಯದಾರ ಎಸ್ಟೇಟ್ ಅಂತ ಅವ್ರದು ಕಾಫಿ ತೋಟ ಇಲ್ಲ ಇತ್ತು ಪ ಅವರೇ ಅವ್ರನ್ನ ನೆನೆಸ್ಕೋಬೇಕು ಏಕೆಂತಂದರೆ ನಮಗೆ ಮೊಟ್ಟ ಮೊದಲ ಅವಕಾಶ ನಿರ್ದೇಶನ ಮಾಡೋಕ್ಕೆ ಅವಕಾಶ ಕೊಟ್ಟಂಥವರೇ ಅವರು ಅವರ ಜೊತೆಗೆ ಅವರ ಸಂಬಂಧಿಕರು ಎಲ್ಲ ಒಂದಷ್ಟು ಸ್ನೇಹಿತರೆಲ್ಲ ಸೇರಿ ಒಂದು ಹತ್ತು ಜನ ಇನ್ಕ್ಲೂಡಿಂಗ್ ಮೀ ನಾವನ್ನು ಒಂದೆಲ್ಲ ಪಾರ್ಟ್ನರಾಗಿ ಮಾಡಿ ಎಲ್ಲ ಒಂದು ಹತ್ತು ಸಾವಿರ ರೂಪಾಯಿ ಶೇರ್ ಹಾಕ್ಕೊಂಡು ಈ ಹುಲಿ ಬಂತು ಹಲಿ ಸಿನಿಮಾನ ನಾವು ಶುರು ಮಾಡಿದ್ದು ಹಾಂ ಈಗ ಹುಲಿ ಹೋಯ್ತಲ್ಲ ಈಗ ಏನು ಮಾಡೋದು ಹೇಗೆ ಅದರ ಇದು ಮಾಡೋದು ಸೊ ಆರು ದಿನ ಕಳೆದೋಯ್ತು ಏಳನೇ ದಿನ ಇವರು ಹುಲಿ ಜೊತೆ ಬಂದವರು ನಮ್ಮನ್ನು ಕಳಿಸ್ಬಿಡಿ ಸರ್ ಇಲ್ಲಿಂದ ನಾವು ಹೊರಟುಬಿಡ್ತೀವಿ ನಾವು ಏನು ಪ್ರಯೋಜನ ಆಗೋದಿಲ್ಲ ಅಂತ ಸೊ ನನಗೆ ಏನು ಮಾಡಬೇಕು ಅಂತ ತೋಚಿದೆ ಒಂದೇ ಒಂದು ದಿನ ಅವಕಾಶ ಕೊಡಿ ಅಂತಂದೆ ಇವತ್ತು ಒಂದು ದಿನ ಅವಕಾಶ ಕೊಡಿ ಇದು ಇವತ್ತು ಸಂಜೆ ಒಳಗಡೆ ಹುಲಿ ಸಿಗದೆ ಹೋದರೆ ಪ್ಯಾಕಪ್ ಮಾಡಿಬಿಡ್ತೀನಿ ಅಂತೇಳಿ ಸರಿ ಸರ್ ಹತ್ತು ಜನನೂ ಕರ್ಕೊಂಡು ನಮ್ಮ ಜೀಪನ್ನೇ ತೊಗೊಂಡು ಹಗ್ಗುಗಳು ಅದು ಇದು ತೊಗೊಂಡು ಅದು ಎಲ್ಲಿ ಹತ್ತು ಹನ್ನೆರಡು ಕಿಲೋಮೀಟ್ರ್ ಆಚೆ ಆ ಲೊಕೇಶನ್ ನಮ್ಮದು ಕ್ಲೈಮ್ಯಾಕ್ಸ್ ಲೊಕೇಶನ್ ಅಲ್ಲಿ ಹೋಗಿ ಅಲ್ಲಿ ನಾವು ಇಳ್ಕೊಂಡು ಜೀಪನ್ನ ವಾಪಸ್ ಕಳಿಸಿ ಹುಡ್ಕಾಟಕ್ಕೆ ಶುರು ಮಾಡಿದ್ರು ಹುಡ್ಕಾಟಕ್ಕೆ ಶುರು ಮಾಡಿದ್ರೆ ಒಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಒಬ್ಬ ಜೇನು ಕುರುಬ ಆ ಕಡೆಯಿಂದ ಬರ್ತಿದ್ದವನು ಜೇನು ಹಿಡ್ಕೊಂಡು ಬರ್ತಾಯಿದ್ದ ಅವನು ಇದ್ರ ತುಂಬ ಅದು ಯಾವ ಬುಟ್ಟಿ ಥರ ಇತ್ತು ಅವನ ಕರೆದ ಎಲ್ಲರೂ ಜೇನು ಇಸ್ಕೊಂಡು ಜೇನ್ ನೆಕ್ಕಿ ತಿಂದು ಕೂತಿದ್ವಿ ಕೂತು ಮರದ ಕೆಳಗೆ ಸ್ವಲ್ಪ ನೆರಳಲ್ಲಿ ಆಯಾಸ ಪರಿಹಾರ ಮಾಡ್ಕೊತ ಇದ್ವಿ ಒಬ್ಬ ಅದರಲ್ಲಿ ಜೇಮ್ಸ್ ಅಂತ ಒಬ್ಬ ಇದ್ದ ಅವನು ಅನೇಕ ಕನ್ನಡ ಸಿನಿಮಾಗಳಿಗೆ ಕೂತಿ ತರ್ತಾಯಿದ್ದ ಅದಕ್ಕೆ ಕೊರಂಗು ಜೇಮ್ಸ್ ಅಂತಲೇ ಅವನ ಹೆಸರು ಆ ಜೇಮ್ಸ್ ಅನ್ನೋನೇ ಈ ಹತ್ತು ಜನಕ್ಕೆ ಲೀಡರು ಈ ಹುಲಿ ಜೊತೆ ಬಂದವ್ರಿಗೆ ಆ ಜೇಮ್ಸು ಸರ್ ಅಂದ್ಬಿಟ್ಟು ಎದ್ದು ಹೋದ ನನಗೆ ಹೇಳ್ಬಿಟ್ಟು ಅವರೆಲ್ಲ ಹಂಗೆ ಮಲ್ಕೊಂಡಿದ್ರು ಹಂಗೆ ಕೈ ಕಾಲು ಚರ್ಚ್ಕೊಂಡು ನನಗೆ ಸರ್ ಅಂತ ಹ್ಞೂ ಹೋಗಪ್ಪ ಅಂತ ನಾನು ಸುಮ್ಮನೆ ಕೂತಿದ್ದೆ ಯೋಚನೆ ಮಾಡ್ತಾ ಏನು ಮಾಡೋದು ಆಗುತ್ತಲ್ಲ ಇನ್ನೇನು ಸಂಜೆ ಆಗೋಷ್ಟೇ ಅವನ್ನೆಲ್ಲ ಪ್ಯಾಕಪ್ ಮಾಡಿ ಕಳಿಸ್ಬಿಡ್ಬೇಕು ಕತೆ ಮುಗೀತು ನಮ್ಮದು ಸಿನಿಮಾದ ಯೋಚನೆ ಮಾಡಿದೆ ಅವನು ಅಲ್ಲಿ ಹೋದವನು ಅಂತ ಸ್ವಲ್ಪ ಶಬ್ದ ಮಾಡಿ ಕೈಯೆಲ್ಲ ಈಗ ಆಳ್ಸು ಮಾಡಿಬಿಟ್ಟ ಏನೋ ಈ ಥರ ಏನು ಅಂತ ಅಂತಾನೆ ಏನೋ ಇದು ಏನಿದೆ ಕತೆ ಕೈಯ ಎಲ್ಲ ಈ ಥರ ಮಾಡ್ತಾ ಅಂತ ನಾನು ಸೀದಾ ಎದ್ದು ಹೋದೆ ಎದ್ದು ಹೋದರೆ ಸರ್ ಹುಲಿ 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 ಹುಲಿಯಿಂದ ಏನು ಹುಲಿ ನೋಡಿದ್ರೆ ದೂರದಲ್ಲಿ ಹುಲಿ ಒಂದು ಇದೆ ಇದೆ ಅವನು ಸರ್ ಅವನು ಜೋರಾಗಿ ಮಾತಾಡಲಿಲ್ಲ ಸರ್ ನಮ್ಮ ಪುಲಿ ಇಲ್ಲೇ ಸರ್ ಕಾಟು ಪುಲಿ ಅಂತ ಅನ್ಬಿಟ ಕಾಡು ಹುಲಿ ನಮ್ದಲ್ಲ ಅದು ಅವನಿಗೇನೋ ಅದು ಗೊತ್ತಾಗಿಲ್ಲ ಅಂತ ಕಾಣುತ್ತೆ ಯಾವುದು ಕಾಡು ಹುಲಿ ಯಾವುದು ಇದೇನು ಮತ್ತು ಭಯ ಉಟ್ಕೊಂಡ್ಬಿಡ್ತಾವನಿಗೆ ಯಾಕಂದ್ರೆ ಇಲ್ಲಿ ಅವನಿಗೆ ಹೊಸದು ಈ ಕಾಡು ತಮಿಳಿನವ್ರಿಗೆ ಅವ್ರ ತಮಿಳ್ ತಮಿಳ್ನವರು ಈ ನಮ್ಮ ಕಾಕನಕೋಟೆ ಕಾಡು ಅವ್ರಿಗೆ ಹೊಸದು ಸರಿ ಇಲ್ಲಿ ಇವರೆಲ್ಲ ಮಲಗಿದ್ದವರೆಲ್ಲ ಎದ್ದು ಬಂದ್ಬಿಟ್ರು ಎದ್ದು ಬಂದ್ಬಿಟ್ಮೇಲೆ ಒಬ್ಬ ಧೈರ್ಯ ಮಾಡಿದ್ರೆ ಐ ಎಲ್ಲ ಮರ ಹತ್ತು ಕೂತ್ಕೊ ಮರ ಹತ್ಕೊಳ್ಳಿ ಅಂತಂದ ಎಲ್ಲ ಮರ ಎಲ್ಲ ಸಿಕ್ಕಿ ಸಿಕ್ಕಿದ ಮರ ಹತ್ತು ಕೂತ್ಕೊಂಬಿಟ್ರ ಅವನು ಹೇಳ್ದ ಏಯ್ ಜೇಮ್ಸ್ ಕೂಬಿಡ್ರ ಪೇ ಪೇರು ಕೂಬಿಡ್ರಾ ಪುಲಿ ಪೇರು ಅಂತಂದ ಅವನು ಜ್ಯೋತಿ ಈ ಜ್ಯೋತಿ ಅಂತ ಎರಡು ಮೂರು ಸಲ ಕೂಗಿದ ಏನು ಅಳ್ಳಾಡ್ಲೇ ಇಲ್ಲ ಅದು ಅಲ್ಲಿ ಮಲಗಿದೆ ಮರದ ಕೆಳಗಡೆ ಅವ್ನು ದೂರದ ದೂರದಲ್ಲಿ ಹಣ್ಣು ಕಾಣಿಸ್ತಾ ಇದೆ ನಮಗೆ ಆಮೇಲೆ ಜ್ಯೋತಿ ಕಣ್ಣ ಅಂತ ಏನೋ ಜೋರಾಗಿ ಕಿರಿಚಿದ ಹಾಗೆ ಆ ಕಿರಿಚಿದ್ದಕ್ಕೆ ಅದಕ್ಕೆ ಏನೋ ಆಗಿರಬೇಕು ಕೇಳಿಸಿರ್ಬೇಕು ಅವನ ವಾಯ್ಸ್ ಅದಕ್ಕೆ ಫ್ಯಾಮಿಲಿಯರು ಇರಬೇಕು ಅದು ಎದ್ದು ನಿಂತ್ಕೊಂಡ್ಬಿಡ್ತು ಎದ್ದು ನಿಂತ ತಕ್ಷಣ ಇವ್ರಿಗೆಲ್ಲ ಗೊತ್ತಾಗೋಯ್ತು ಸಾರು ನಮ್ಮ ಪುಲಿದ ಸಾರು ನಮ್ಮ ಅಂತ ಅಂದ್ಬಿಟ್ಟು ಎಲ್ಲರೂ ಜಂಪ್ ಓಡ್ದು ಓ ಅದು ಅಗ್ಗತ್ತೊಂಬ ಹತ್ತೊಂಬ ಇತ್ತೊಂಬ ಅಂತೇಳಿ ಹೋಗಿದ್ದನ್ನ ಎಲ್ಲ ಹಾಕಿ ಆ ಹುಲಿನ ಹಗ್ಗದಲ್ಲಿ ಕಟ್ಬಿಟ್ರು ಅದಕ್ಕೆ ಯಾಕೆ ಅದು ಮೂವ್ ಮಾಡಲಿಲ್ಲ ಅಂತಂದರೆ ಅದಕ್ಕೆ ಸ್ಟಿಚ್ ಮಾಡಿದರು ಶೂಟಿಂಗ್ ತಂದು ತಂದಾಗಲೇ ಇದೊಂದು ಮೌತ್ ಆಮೇಲೆ ಉಗುರುಗಳನ್ನೆಲ್ಲ ಕತ್ತರಿಸಿದ್ರು ಆಂಟಿಸೆಪ್ಟಿಕ್ ಇದೆಲ್ಲ ಹಾಕ್ತಾರೆ ಅರಿಶಿನ ಅದು ಇದೆಲ್ಲ ಸೊ ಹಾಗಾಗಿ ಅದು ಪೂರ್ತಿ ಸ್ಟಿಚ್ ಆಗಿತ್ತು ಬಟ್ ಈ ಒಂದು ವಾರದಲ್ಲಿ ಒಂದು ಮೂರು ನಾಲ್ಕು ಸ್ಟಿಚ್ ಬಿಚ್ಚೋಗಿತ್ತು ಅದರದ್ದು ಆ ಒಂದು ವಾರದಲ್ಲಿ ಅದಕ್ಕೆ ನೀರಿಲ್ಲ ಅದರ ಆಹಾರ ಇಲ್ಲ ಸೊ ಹಾಗಾಗಿ ಅದು ಭಾಳ ಇದಾಗಿತ್ತು ಅದು ತುಂಬಾ ಏನು ಹೇಳ್ತೀವಿ ಅಂತಂದರೆ ಆಯ್ ತುಂಬಾ ಅದಕ್ಕೆ ಒಂದು ಇದಿತ್ತು ಕೊನೆಗೆ ಇವರು ಆ ಅಗ್ಗದಲ್ಲೆಲ್ಲ ಕಟ್ಟಿಬಿಟ್ರು ಕಟ್ಟಿಬಿಟ್ಟು ನಮ್ಮ ಜೀಪ್ ಹೊರಟೋಗಿತ್ತು ಅದು ಇರಲಿಲ್ಲ ಅಲ್ಲಿ ಸೊ ಅಲ್ಲಿಂದ ಒಂದು ಐದು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ಮುಖ್ಯ ರಸ್ತೆಗೆ ಮಾನಂದವಾಡಿ ಎಚ್ ಡಿ ಎಚ್ ಡಿ ಕೋಟೆ ಮುಖ್ಯ ರಸ್ತೆಗೆ ಅದನ್ನು ಒತ್ಕೊಂಡೇ ತೊಗೊಂಬಂದರು ತೊಗೊಂಬಂದು ಒಂದು ಬಸ್ ಬಂತು ಆ ಬಸ್ನವ್ರಿಗೆ ಹೇಳಿ ಡ್ರೈವರ್ಗೆ ಈ ಥರ ನಮ್ಮ ಜೀಪ್ ಇದೆ ಅಲ್ಲಿ ಎಚ್ ಡಿ ಕೋಣೆ ಇದರಲ್ಲಿ ಕಾರಾಪುರ ಗೆಸ್ಟ್ ಹೌಸ್ ಹತ್ರ ಕಳಿಸಿ ಅದನ್ನು ಅಂತೇಳಿ ಸೊ ಅದು ಹೋದ್ಮೇಲೆ ಜೀಪ್ ಬಂತು ಜೀಪ್ನಲ್ಲಿ ಹಾಕೊಂಡಿದ್ದನ್ನು ಹುಲಿನ ತೊಗೊಂಡು ಬೋನ್ಗೆ ಹಾಕಿಯಲ್ಲಿ ಮತ್ತು ಅದಕ್ಕೆ ಏನು ಸತ್ತಿ ಇಮ್ಮಿಡಿಯೇಟ್ ಏನು ಫೀಡ್ ಮಾಡಬಾರ್ದು ಅಂಥೇಳಿ ಬರೀ ನೀರನ್ನು ಮಾತ್ರ ಫೀಡ್ ಮಾಡಿ ಬೋನಲ್ಲಿ ಹಾಕ್ಬಿಟ್ರೆ ನಮ್ಮ ಟೀಮ್ ಎಲ್ಲ ನಮ್ಮ ಟೆಕ್ನಿಷಿಯನ್ಸು ನಮ್ಮ ಕೆಲವು ಕಲಾವಿದರುಗಳೆಲ್ಲ ಬ ಬಹಳ ಅವರೆಲ್ಲ ಕುತೂಹಲದಿಂದ ಬಂದು ಎಲ್ಲ ಊರಿನ ಜನ ಕೂಡ ಒಂದಷ್ಟು ಹಳ್ಳಿ ಜನ ಎಲ್ಲ ಮುತ್ಕೊಂಡ್ಬಿಟ್ರು ಎಲ್ಲ ನೋಡ್ತಾಯಿದ್ರು ಇಲ್ಲಿಗೆ ಹುಲಿ ಸಿಕ್ತು ಇಲ್ಲಿಂದ ಆಚೆಗೆ ಆ ಹುಲಿಗೆ ಬೇಕಾದಂಥ ಇದು ತೊಗೊಂಡು ಏನೋ ಪ್ರಿಕಾಷನ್ಸ್ ಎಲ್ಲ ತೊಗೊಂಡು ಆ ಸೀ ಶೂಟಿಂಗನ್ನು ಮಾಡಿ ವಾಸುದೇವರಾವ್ ಬಂದರು ಮತ್ತು ಶೂಟಿಂಗ್ ಕಂಟಿನ್ಯೂ ಆಯಿತು ಹುಲಿದು ಮುಗಿಸಿ ನಮ್ಮ ಚಿತ್ರೀಕರಣ ಮುಗಿಸಿ ನಾವು ವಾಪಸ್ಸು ಬಂದಷ್ಟರಲ್ಲಿ ಇಲ್ಲಿ ಪತ್ರಿಕೆಗಳಲ್ಲಿ ಹುಲಿ ಬಂತು ಹುಲಿ ಚಿತ್ರೀಕರಣಕ್ಕೆ ಹೋದವರು ಹುಲಿ ಹೋಯ್ತು ಹುಲಿ ಅಂತ ಪತ್ರಿಕೆಗಳಲ್ಲಿ ಒಂದು ಪ್ರಚಾರ ಸಿಕ್ಕಿ ಸಿನಿಮಾನ ಕಂಪ್ಲೀಟ್ ಆಯಿತು ಸಿನಿಮಾ ಎಡಿಟ್ ಮಾಡೋ ಸಂದರ್ಭದಲ್ಲಿ ನಮ್ಮ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದಂಥ ಎಮ್ ಭಕ್ತಾವತ್ಸಲಂ ಅವರು ಸಿನಿಮಾನ ನೋಡಿದ್ರು ಒಂದಷ್ಟು ರೀಲ್ಗಳನ್ನು ನೋಡಿದ್ರು ನೋಡಿ ಅವರಿಗೆ ಭಾಳ ಇಷ್ಟ ಆಯಿತು ಅಂತ ಕಾಣುತ್ತೆ ಅವರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಗುತ್ತೆ ಮಡ್ರಾಸ್ನಲ್ಲಿ ಇಂಡಿಯನ್ ಪೆನೋರಾಮಾ ಸೆಕ್ಷನ್ಗೆ ನಾನು ಇದನ್ನು ಕಳಿಸ್ಕೊಡೋದಿನಿ ನಾನು ರೆಕಮೆಂಡ್ ಮಾಡ್ತೀನಿ ಅಂಥೇಳಿ ಅವರು ರೆಕಮೆಂಡ್ ಮಾಡಿದ್ರು ಅದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ನಾನು ಪ್ರಿಂಟನ್ನು ಕೊಡಬೇಕಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಡಿಸೆಂಬರ್ ಮೂವತ್ತೊಂದನೇ ತಾರೀಕೆ ಸೆನ್ಸಾರ್ ಆಗಿ ಅಲ್ಲಿಂದ ಪ್ರಿಂಟನ್ನು ತೊಗೊಂಡೋಗಿ ಅಡಿಯಾರ್ನಲ್ಲಿ ನಾನು ಪ್ರಿಂಟನ್ನು ಅಲ್ಲಿ ಅವರಿಗೆ ಇಂಡಿಯನ್ ಫೆಸ್ಟಿವಲ್ ಡೈರೆಕ್ಟ್ರೇಟ್ಗೆ ಡೆಲಿವರಿ ಮಾಡಿ ಬಂದೆ ಹಾಗಾಗಿ ಅದು ನನ್ನ ಮೊಟ್ಟ ಮೊದಲ ಹುಲಿ ಬಂತು ಹುಲಿಯ ಸಿನಿಮಾದ ಒಂದು ಅಡ್ವೆಂಚರ್ ಅಂತಲೇ ಕರಿಬೋದು ಇದನ್ನು ಈ ಅಡ್ವೆಂಚರ್ ಆದ ನಂತರ ಸಿನಿಮಾ ಬಿಡುಗಡೆ ಆಯಿತು ಅದರ ಥೀಮ್ ಕೂಡ ಭಾಳ ಜನಕ್ಕೆ ಇಷ್ಟ ಆಯಿತು ನೋಡಿದವ್ರಿಗೆ ಬಟ್ ಕಮರ್ಷಿಯಲ್ ಚಿತ್ರ ಅಲ್ಲದೇ ಇದ್ದಿದ್ದ ಕಾರಣಕ್ಕೆ ಅದಕ್ಕೆ ಹೆಚ್ಚು ಪ್ರಚಾರ ಸಿಗಲಿಲ್ಲ ಮತ್ತೊಂದು ವಿಚಾರ ಏನಂದರೆ ಅದರ ಪ್ರಿಂಟು ಇದು ಎರಡೇ ಪ್ರಿಂಟ್ ಇದ್ದಿದ್ದು ನಮ್ಮ ಹತ್ರ ಒಂದು ಫಿಲ್ಮ್ ಫೆಸ್ಟಿವಲ್ಗೆ ಕೊಟ್ಟಂಥ ಪ್ರಿಂಟು ಇನ್ನೊಂದು ಪ್ರಿಂಟು ಒಂದು ಥಿಯೇಟ್ರ್ಗೆ ಅಂತ ಕೊಟ್ಟಂಥ ಪ್ರಿಂಟು ಇಷ್ಟು ಬಿಟ್ಟರೆ ಇನ್ಯಾವುದು ಪ್ರಿಂಟು ನಮ್ಮ ಹತ್ರ ಇರಲಿಲ್ಲ ಹಾಗಾಗಿ ನಾನು ಸ್ಟೇಟ್ ಅವಾರ್ಡ್ಗೆ ಮತ್ತು ನ್ಯಾಷನಲ್ ಅವಾರ್ಡ್ಗೆ ಆ ಪ್ರಿಂಟನ್ನು ಕಳಿಸೋಕೆ ನಾನು ಇದ್ದಂಥ ಅವಕಾಶನ ನಾನು ಕಳ್ಕೊಳ್ಳೋ ಹಂಗಾಯ್ತು